ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮಂಡಕ್ಕಿನ ಬಳಸ್ಕೊಂಡು 5 ಬೇರೆ ಬೇರೆ ಥರದ ತಿಂಡಿ ಅಥವಾ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಂಡಕ್ಕಿ ಉಸ್ಲಿ ಅಥವಾ ಮಂಡಕ್ಕಿ ಒಗ್ಗರಣೆ, ಅದಕ್ಕೆ 1/4 ಕಪ್ಪಷ್ಟು ಹುರುಗಡಲೆ ಅಥವಾ ಪುಟಾಣಿನ ಪುಡಿ ಮಾಡಿ ಇಟ್ಕೊಳ್ಬೇಕು. ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಸುಮಾರು 8 ಕಪ್ಪಷ್ಟು ಮಂಡಕ್ಕಿ, ಅಂದರೆ 200 ಗ್ರಾಮಷ್ಟು ಆಗುತ್ತೆ, ಅದನ್ನು ತಗೊಂಡು 1-2 ನಿಮಿಷ ನೀರಲ್ಲಿ ನೆನೆಸಬೇಕು. ಅದು ಅದರ ಪಾಡಿಗದು ಸುಲಭವಾಗಿ ನೆನೆಯೋದಿಲ್ಲ, ಸೊ ಅದಕ್ಕೆ ನೋಡಿ ಈ ಥರ ಕೈಯಲ್ಲಿ ಹೀಗೆ ನೆನೆಯೋ ಥರ ಮಾಡಿ 1-2 ನಿಮಿಷ ಆದಮೇಲೆ ನೀರನ್ನೆಲ್ಲ ಹಿಂಡಿ ತೆಕ್ಕೊಳ್ಬೇಕು. ಅದು ನೆನೆದ ಮೇಲೆ ತುಂಬ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ 8 ಕಪ್ಪು ಬಳಸ್ತಾ ಇದ್ದೀನಿ. 4 ಜನಕ್ಕಾಗುವಷ್ಟು ತಿಂಡಿ ಆಗುತ್ತೆ ಇದರಲ್ಲಿ. ಇದು ಮೆತ್ತಗಾಗಿ ತುಂಬ ರುಚಿಯಾಗಿರುತ್ತೆ. ಮಂಡಕ್ಕಿ ಸುಸ್ಲಾ ಅಂತಲೂ ಕರೀತಾರೆ ಇದನ್ನು. ಅಲ್ಲಿ ನೋಡಿ ನೆನೆಸಿ ಆದಮೇಲೆ ಈ ಕಡೆ 1 ಬಾಣಲೆನಲ್ಲಿ ಎಣ್ಣೆ ಬಿಸಿ ಮಾಡಿ 1-2 ಟೇಬಲ್ ಚಮಚ ಅಥವಾ 1-3 ಟೇಬಲ್ ಚಮಚದಷ್ಟು ನೆಲಗಡಲೆನ ಈ ಥರ ಹುರ್ಕೊಳ್ಬೇಕು. ನೆಲಗಡಲೆ ಅಥವಾ ಶೇಂಗಾ ಏನಿದೆಯಲ್ಲ ಅದನ್ನ ಮೊದಲಿಗೆ ಈ ಥರ ಹುರ್ಕೊಂಡ್ರೆ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಅದು ಹುರಿದಾದ್ಮೇಲೆ 1/4 ಚಮಚದಷ್ಟು ಸಾಸಿವೆ, ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು. ಹಸಿಮೆಣಸಿನಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಮೆತ್ತು ಹುರಿದಾದ್ಮೇಲೆ 1 ಸಣ್ಣ ಟೊಮೆಟೊನ ಸಣ್ಣದಾಗಿ ಹೆಚ್ಚಿರೋದು, ಅದನ್ನು ಸೇರಿಸಿ 1 ದೊಡ್ಡ ಚಿಟಿಕೆ ಅರಶಿನಾನು ಸಹ ಸೇರಿಸಿ ಟೊಮೆಟೊ ಮೆತ್ತಗಾಗೋವರೆಗೆ ಹುರಿಬೇಕು. ತುಂಬ ಡ್ರೈ ಅನಿಸಿದ್ರೆ ಬೇಕಾದ್ರೆ ಒಂಚೂರು ನೀರು ಹಾಕ್ಕೊಂಡು ಹುರಿಬೋದು, ಪರವಾಗಿಲ್ಲ. ಆಮೇಲೆ ನೋಡಿ 1/4 ಚಮಚಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಉಪ್ಪು, 1/4 ಚಮಚ ಸಕ್ಕರೆ ಹಾಕಿ ಈ ಥರ ಕಲಿಸ್ಬೇಕು. ಸಕ್ಕರೆ ಆಪ್ಷನಲ್ಲೂ ಇಷ್ಟ ಇದ್ದರೆ ಹಾಕಿ. ಮಂಡಕ್ಕಿಲಿ ಉಪ್ಪು ಇರೋದ್ರಿಂದ ನೋಡ್ಕೊಂಡು ಹಾಕಬೇಕು, ನಾನು ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಅಷ್ಟು ಒಗ್ಗರಣೆ ರೆಡಿ ಆದಮೇಲೆ ನೆನೆಸಿಟ್ಟಿರುವಂತಹ ಮಂಡಕ್ಕಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುಡಿ ಮಾಡಿರುವಂತಹ ಹುರುಗಡಲೆ ಪುಡಿ ಅಥವಾ ಪುಟಾಣಿ ಪುಡಿ, ಅದು 1-2-3 ಟೇಬಲ್ ಚಮಚದಷ್ಟು, ಸ್ವಲ್ಪ ನಿಂಬೆಹಣ್ಣಿನ ರಸ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಗ್ಚಿದ್ರೆ ಆಗೋಯ್ತು. ನಂತರದ ರೆಸಿಪಿ ಡ್ರೈ ಗಿರ್ಮಿಟ್ಟು. ಇದನ್ನು ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ. ಮೊದಲು ತೋರಿಸಿರೋ ರೆಸಿಪಿ ಥರನೇ ಇದರಲ್ಲೂ ಕೂಡ 1/4 ಕಪ್ಪಷ್ಟು ಹುರುಗಡಲೆನ ಪುಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ 1 ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ 1-2 ಟೇಬಲ್ ಚಮಚದಷ್ಟು ನೆಲಗಡಲೆನ ಗರಿಗರಿಯಾಗೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಬಣ್ಣ ಬದಲಾಗುತ್ತೆ ಮತ್ತು ಅಲ್ಲಲ್ಲಿ ಪಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಆಮೇಲೆ 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಸಿಡಿದ್ಮೇಲೆ 1 ಸ್ವಲ್ಪ ಕರಿಬೇವು, ಹಾಗೆ 1 ಚಿಟಿಕೆ ಅರಶಿನನ ಹಾಕಿ ಪುನಃ ಒಂದ್ಸಲ ಈ ಥರ ಮಗ್ಚಬೇಕು. ಆವಾಗ ಒಗ್ಗರಣೆ ತಯಾರಾಗುತ್ತೆ. ಇದಕ್ಕೀಗ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೂ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಹಾಕಬೇಕು. ಈರುಳ್ಳಿ 1/2 ಹಾಕಿದ್ರೆ ಸಾಕು, ಅಥವಾ ಸಣ್ಣ ಗಾತ್ರದ 1 ಈರುಳ್ಳಿ. ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಳ್ಳಿ. ನೋಡಿ ಇಷ್ಟು ಮಾಡಿ ಆದಮೇಲೆ ಸ್ಟವ್ ಆಫ್ ಮಾಡಿ ಇದಕ್ಕಿವಾಗ ಉಪ್ಪು, ಸಕ್ಕರೆ ಹಾಗೂ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಬೇಕು. ನಾನು ಆಗಲೇ ಹೇಳ್ದಂಗೆ ಮಂಡಕ್ಕಿಲಿ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿ, ಸಕ್ಕರೆ ಒಂಚೂರು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಸಾಧಾರಣ ಇದೆಲ್ಲದಕ್ಕೂ ಚೂರು ಸಕ್ಕರೆ ಹಾಕ್ತಾರೆ, ಅದಕ್ಕೆ ನಾನು ಹಾಕಿದೆ. ನೀವು 3 ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ. ಜಸ್ಟ್ ಒಂದ್ಸಲ ಮಗ್ಚಿ 1-1.5 ಕಪ್ಪಷ್ಟು ಮಂಡಕ್ಕಿನ ಹಾಕಿ, ಈಗಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುರುಗಡಲೆ ಪುಡಿ, ಅದೊಂದು 1.5 ಟೇಬಲ್ ಚಮಚದಷ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಈ ಥರ ಮಗ್ಚಿದ್ರೆ ಆಗೋಯ್ತು. ಇದು ಡ್ರೈ ಆಗಿರೋದ್ರಿಂದ ನೀವು ಆ ಕಡೆ ಪ್ರಯಾಣ ಎಲ್ಲ ಮಾಡುವಾಗೆಲ್ಲ ತೊಗೊಂಡು ಹೋಗ್ಬೋದು. ತುಂಬ ರುಚಿಯಾಗಿರುತ್ತೆ ಇದು ಸಹ, ಸುಲಭವಾಗುತ್ತೆ, ಮಾಡಿ ನೋಡಿ ನೀವು. ನಂತರದ ರೆಸಿಪಿ ಖಾರ ಮಂಡಕ್ಕಿ. ಇದು ತುಂಬ ಫೇಮಸ್ಸು, ನಿಮಗೆಲ್ಲರಿಗೂ ಗೊತ್ತೇ ಇದೆ. ತುಂಬ ಫೇಮಸ್ ಅನ್ನೋದಕ್ಕಿಂತ ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾ ಇರ್ತಾರೆ, ತಿಂತಾ ಇರ್ತೇವೆ. ಎಣ್ಣೆ ಬಿಸಿ ಮಾಡಿ 1-2 ಟೇಬಲ್ ಚಮಚದಷ್ಟು 1-2 ಟೇಬಲ್ ಚಮಚದಷ್ಟು ಶೇಂಗಾನ ಹುರಿದು 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ ಹಾಕಿ ಅದು ಸಿಡಿದ್ಮೇಲೆ 1 ಒಣಮೆಣಸು, ಹಾಗೆ ಸ್ವಲ್ಪ ಕರಿಬೇವು, 1 ಹಸಿಮೆಣಸಿನಕಾಯಿ, ಜಜ್ಜಿರುವಂತಹ ಬೆಳ್ಳುಳ್ಳಿ 4-5, ಇವಿಷ್ಟನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ಹುರಿಬೇಕು. ಹಾಗೆ ಜೊತೆಗೆ 1/4 ಕಪ್ಪಷ್ಟು ಹುರುಗಡಲೆ ಅಥವಾ ಪುಟಾಣಿನ ಸಹ ಸೇರಿಸ್ಬೇಕು. ದೊಡ್ಡ ಚಿಟಿಕೆ ಅರಶಿನ, 1 ಚಮಚದಷ್ಟು ಅಚ್ಚಕಾರದ ಪುಡಿ, 1 ಸ್ವಲ್ಪ ಉಪ್ಪು. ಉಪ್ಪು 1/4 ಚಮಚ ಹಾಕಿದ್ರೆ ಸಾಕು. ನೋಡಿ ಇದಿಷ್ಟು ಪದಾರ್ಥಗಳನ್ನು ಒಂದಾದ್ಮೇಲೆ 1 ಹಾಕ್ತಾ ಚೆನ್ನಾಗಿ ಈ ಥರ ಹುರಿದು ಉರಿ ಕಡಿಮೆ ಇರಲಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಮೇಲೆ 1-200 ಗ್ರಾಮಷ್ಟು ಅಂದರೆ ಅದೇ 1/8 ಕಪ್ಪಷ್ಟು ಮಂಡಕ್ಕಿನ ಹಾಕಿಬಿಟ್ಟು ಸಣ್ಣ ಉರಿನಲ್ಲಿ 1 ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಗರಿಗರಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಕೈಯಲ್ಲಿ ತೊಗೊಂಡು ಹಿಂಗಂದ್ರೆ ಸಾಕು ಮುರಿದು ಇದು ಪುಡಿ ಪುಡಿ ಆಗುತ್ತೆ. ಅಷ್ಟು ಆಗೋವರೆಗೆ 1-5 ನಿಮಿಷ ಸಣ್ಣ ಉರಿಲಿ ಚೆನ್ನಾಗಿ ಮಗ್ಚಿದ್ರಾಯಿತು.
ಎಷ್ಟು ದಿನ ಬೇಕಾದರೂ ಇಟ್ಟು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ, ಮಾಡಿ ನೋಡಿ. ನಂತರದ ರೆಸಿಪಿ ಗಿರ್ಮಿಟ್ಟು, ಗೊಜ್ಜು ಥರ ಮಾಡಿ ಮಾಡೋ ಗಿರ್ಮಿಟ್ಟು. ಇದಕ್ಕೂ ಹುರುಗಡಲೆ ಬೇಕು, ಹುರುಗಡಲೆ 1/4 ಕಪ್ ಪುಡಿ ಮಾಡಿಟ್ಕೊಂಡು, ಆಮೇಲೆ ಹುರಿದಿರೋ ಶೇಂಗಾ ಬೇಕಾಗತ್ತೆ. ಇದಕ್ಕೆ ಕೊನೆಯಲ್ಲಿ ಸರ್ವ್ ಮಾಡುವಾಗ ಬಳಸ್ತೀವಿ, ಅದಕ್ಕೆ 1/4 ಕಪ್ಪಷ್ಟು ನೆಲಗಡಲೆ ಅಥವಾ ಶೇಂಗಾನ ಅಥವಾ ಕಡಲೆಕಾಯಿನ ಹುರಿದು ತೆಗೆದಿಟ್ಕೊಂಡು ಅದೇ ಬಾಣಲೆನಲ್ಲಿ ಅಥವಾ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ 1, 2 ಅಥವಾ 4 ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಇದು ಸ್ವಲ್ಪ ಖಾರ ಕಡಿಮೆ ಇರೋ ಹಸಿಮೆಣಸಿನ್ಕಾಯಿ, ಅದನ್ನು ಹುರಿದು ಈ ಥರ ತೆಗೆದಿಟ್ಕೊಳ್ಬೇಕು. ಇದನ್ನು ಸಹ ಸರ್ವ್ ಮಾಡುವಾಗ ಬಳಸಬೇಕಾಗತ್ತೆ ನಾವು. ಆಮೇಲೆ ಅದೇ ಎಣ್ಣೆನಲ್ಲಿ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, 1 ದೊಡ್ಡ ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸು, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ 1/4-5, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು. ಇದಿಷ್ಟು ಪದಾರ್ಥಗಳನ್ನು ಜೊತೆ ಜೊತೆಗೆ ಹಾಕಿ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗೋವರೆಗೆ ಹುರಿಬೇಕು. ನಂತರ 1 ಟೊಮ್ಯಾಟೊ ಹಾಕಿ ಅದನ್ನು ಸಹ ಮೆತ್ತಗಾಗೋವರೆಗೆ ಹುರಿಬೇಕು. ನಾನು ಆಗಲೇ ತೋರಿಸಿದ್ನಲ್ವ 2ನೇ ರೆಸಿಪಿ, ಅದು ಡ್ರೈ ಗಿರ್ಮಿಟ್ಟು. ಇದು ಸಾದಾ ಗಿರ್ಮಿಟ್ ಅಂದರೆ ಇದರಲ್ಲಿ ಗೊಜ್ಜು ಥರ ಮಾಡಿ ಮಾಡೋದು. ನೋಡಿ, ಕೊನೆಗೆ ಟೊಮ್ಯಾಟೊ ಹುರಿದಾದ್ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಚೂರು ಬೆಲ್ಲನ ಸೇರಿಸ್ಬೇಕು. ಬೆಲ್ಲ ಇಲ್ಲಾಂದರೆ ಸಕ್ಕರೆನಾದ್ರೂ ಸೇರಿಸ್ಬೋದು, ನಿಮ್ಮ ರುಚಿಗೆ ತಕ್ಕ ಹಾಗೆ ಸೇರಿಸಿ. ಆಮೇಲೆ ಹುಣಸೆ ಹಣ್ಣಿನ ರಸನ ಸೇರಿಸ್ಬೇಕು, 1 ಸಣ್ಣ ನಿಂಬೆಹಣ್ಣಿನ ಗಾತ್ರ, 1 ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಅದು, ಸೊ 1 ದೊಡ್ಡ ನೆಲ್ಲಿಕಾಯಿ ಗಾತ್ರ ಅಂತ ಅನ್ಬೋದು. ಅದರದ್ದು ಹುಣಸೆ ಹಣ್ಣಿನ ರಸನ ಹಾಕಿ ಅದು ಕುದಿಯೋಕೆ ಪ್ರಾರಂಭ ಆದಮೇಲೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಹುರುಗಡಲೆ ಪುಡಿ 1.5-2 ಟೇಬಲ್ ಚಮಚ ಹಾಕಿ ಕುದಿಸಿ ಸ್ಟವ್ ಆಫ್ ಮಾಡಿದ್ರೆ ಗೊಜ್ಜು ತಯಾರಾಗುತ್ತೆ. ಇವಾಗ ಇನ್ನೇನು ಸರ್ವ್ ಮಾಡಬೇಕು ಅನ್ನುವಾಗ ಒಂದು ಪಾತ್ರೆನಲ್ಲಿ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿ ತೊಗೊಂಡು ಅದಕ್ಕಾಗೋ ಥರ ಗೊಜ್ಜು ಹಾಕಿ ಸಣ್ಣದಾಗಿ ಹೆಚ್ಚಿರೋ ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹುರಿದಿರುವಂತಹ ಶೇಂಗಾ, ಒಂದು ಸ್ವಲ್ಪ ಸೇವ್ ಅಥವಾ ಯಾವುದೇ ಸೇವ್ ಆಗಲಿ ಏನಾದರೂ ಅದು ಆಪ್ಷನಲ್ಲು ಇದ್ದರೆ ಅಥವಾ ಬೇಕಿದ್ರೆ ಮಾತ್ರ ಹಾಕಿ, ಜೊತೆಗೆ ಹುರುಗಡಲೆ ಪುಡಿ 1.5-2 ಟೇಬಲ್ ಚಮಚ. ಇವಿಷ್ಟು ಪದಾರ್ಥಗಳನ್ನು ಒಂದಾದ್ಮೇಲೆ ಒಂದು ಫಾಸ್ಟಾಗಿ ಹಾಕಿ ಈ ಥರ ಚೆನ್ನಾಗಿ ಮಗ್ಗಿಬಿಟ್ಟು ಕೂಡಲೇ ತಿನ್ನೋದಕ್ಕೆ ಕೊಟ್ಬಿಡೋದು. ಲೇಟ್ ಮಾಡೋಕ್ಕಿಲ್ಲ. ಗೊಜ್ಜು ಮಾಡಿಟ್ಕೊಳ್ಳೋದು, ಬೇರೆದೆಲ್ಲ ರೆಡಿ ಇಟ್ಕೊಳ್ಳೋದು, ಇನ್ನೇನು ತಿನ್ನಬೇಕು ಅನ್ನುವಾಗ ಈ ಥರ ಪಿಕ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಕೊಡೋದು ಅಷ್ಟೇ. ಜೊತೆಯಲ್ಲಿ 1-2 ಹಸಿಮೆಣಸಿನ್ಕಾಯಿ ಹುರಿದಿರೋದನ್ನಿಟ್ಟು ಕೊಡ್ಬೋದು. ನಂತರದ ರೆಸಿಪಿ ನೋಡಿ, ಇದು ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಮಂಡಕ್ಕಿ. ಅದನ್ನು ಅಲ್ಲಿ ಫೇಮಸ್ ಆಗಿ ಚುರುಮುರಿ ಅಂತ ಕರೀತಾರೆ. ಅದಕ್ಕೆ ಬೇಕಾಗೋ ಪದಾರ್ಥಗಳನ್ನೆಲ್ಲ ನಾನಿಲ್ಲಿ ತಯಾರಿಸಿಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಸಣ್ಣದಾಗಿ ಹೆಚ್ಚು ಈರುಳ್ಳಿ, ಟೊಮ್ಯಾಟೊ, ತುಂಬಿರೋ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಹುರಿದಿರುವಂತಹ ಶೇಂಗಾ, ಹಾಗೆ ತೆಂಗಿನೆಣ್ಣೆ ಇದಕ್ಕೆ ಬಳಸಬೇಕು, ಕೊಬ್ಬರಿ ಎಣ್ಣೆ, ಅದು ತುಂಬ ರುಚಿ ಕೊಡುತ್ತೆ. ನೀವು ಇಷ್ಟ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಎಣ್ಣೆನಾದ್ರೂ ಹಾಕ್ಬೋದು. ಆಮೇಲೆ ಏನಿಲ್ಲ, ಇದು ಬರೀ ಮಿಕ್ಸ್ ಮಾಡೋದು ತಿನ್ನೋದು ಅಷ್ಟೇ. ನೋಡಿ, ನಾನು ಬೌಲಲ್ಲಿ ಮಂಡಕ್ಕಿ ತೊಗೊಂಡೆ, ಉಪ್ಪು ಹಾಕಿದೆ, ಅರಿಶಿನ ಹಾಕಿದೆ, ಅಚ್ಚಕಾರದ ಪುಡಿ ಹಾಕಿದೆ, ಹಾಗೆ ನೋಡಿ ಇಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಅಂದರೆ ಸುಮಾರು 1 ಟೇಬಲ್ ಚಮಚದಷ್ಟೇ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ತೆಂಗಿನೆಣ್ಣೆ ಹಾಕ್ತಾರೆ ಇದಕ್ಕೆ, ಸ್ವಲ್ಪ ಖಾರವಾಗೂ ಇರುತ್ತೆ. ಅಚ್ಚಕಾರದ ಪುಡಿಯೆಲ್ಲ ಚೆನ್ನಾಗಿ ಹಾಕ್ತಾರೆ. ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು ಜಾಸ್ತಿ ಖಾರ ಬೇಕು ಅಂತಂದರೆ. ಆಮೇಲೆ ನೋಡಿ, ಹುರಿದಿರುವಂತಹ ನೆಲಗಡಲೆ ಅಥವಾ ಶೇಂಗಾನ ಹಾಕಿದ್ದೀನಿ. ಇದಿಷ್ಟು ಡ್ರೈ ಒಣ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಈ ಪದಾರ್ಥಗಳನ್ನು ಆಮೇಲೆ ಲಾಸ್ಟಿಗೆ ಹಾಕಿರಬೇಕು. ಅಂದರೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋ ಕ್ಯಾರೆಟ್, ಇವೆಲ್ಲವುದನ್ನು ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಒಂದ್ಸಲ ಮಕ್ಕೋದು ಸರ್ವ್ ಮಾಡ್ತಾ ಇರೋದು. ಆ ಥರ ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋ, ಅದು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಬೋದು. ಇನ್ನು ಹಸಿ ಮಾವಿನಕಾಯಿ ಸಿಗೋ ಟೈಮಲ್ಲಿ, ಸೀಸನಲ್ಲಿ ಮಾವಿನಕಾಯಿ ತುರಿದಿರೋದನ್ನು ಹಾಕ್ತಾರೆ. ಇದಂತೂ ತುಂಬ ರುಚಿಯಾಗಿರುತ್ತೆ, ಎಲ್ಲದೂ ರುಚಿಯಾಗಿರುತ್ತೆ. ನೀವೆಲ್ಲ ರೆಸಿಪಿನೂ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.